ಹಾಯ್ ವೀಕ್ಷಕರೇ, ನಮಸ್ತೆ. ತಮಗೆಲ್ಲರಿಗೂ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಹೇಳ್ತಾ, ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನಾವು ಹಾಕುವಂಥ ಹೊಸ ಹೊಸ ಜಾನಪದ ವಿಡಿಯೋಗಳನ್ನು ನೀವು ನೋಡಬಹುದು. ಅಷ್ಟೇ ಅಲ್ಲದೆ ಇದು ಅಂದು ಇಂದು ಹಾಡಿರುವಂಥ ಹಾಡಲ್ಲ, ತೇತ್ರಾಯುಗದಲ್ಲಿ ಅಂದರೆ ರಾಮನ ಮದುವೆಯ ಸಂದರ್ಭದಲ್ಲಿ ಹೊಸ್ತಿಲು ಪೂಜೆಯನ್ನು ಮಾಡುವಂಥ, ಬಾಗಿಲು ಪೂಜೆಯನ್ನು ಮಾಡುವಂಥ ಒಂದು ಜಾನಪದ ಸೋಬಾನೆ ಹಾಡಾಗಿರುತ್ತದೆ. ಏಕೆಂದರೆ ಇವತ್ತು ಕೂಡ ನಾವು ಬಾಗಿಲು ಪೂಜೆಯನ್ನು ಮಾಡುವಂಥ ಹೊಸ್ತಿಲು ಪೂಜೆ ಶಾಸ್ತ್ರ ಇವತ್ತು ಕೂಡ ನಮ್ಮಲ್ಲಿ ಇದೆ. ಆದರೆ ಯಾರು ಜಾನಪದ ಹಾಡುಗಳನ್ನು ಹಾಡುವುದು ಬಹಳಷ್ಟು ಕಡಿಮೆ ಇರುತ್ತದೆ. ಆದರೆ ನಾನು ರಾಮ ಮಂದಿರದ ಉದ್ಘಾಟನೆಯ ಅಂಗವಾಗಿ ನನ್ನದೊಂದು ಚಿಕ್ಕ ಅಳಿಲು ಸೇವೆ ಅಂತ ತಿಳಿದುಕೊಂಡು ಈ ಒಂದು ಹಾಡುಗಳನ್ನೆಲ್ಲ ನಾನು ಹಾಡ್ತಾ ಇದ್ದೀನಿ. ಮತ್ತು ಈ ಎಲ್ಲ ಜಾನಪದ ಸೋಬಾನೆ ಹಾಡುಗಳನ್ನು ನಾನು ಹೊರತರಲು ಪ್ರಯತ್ನಿಸುತ್ತಿದ್ದೇನೆ. ನಿಮ್ಮೆಲ್ಲರ ಸಹಕಾರ ಸದಾ ಹೀಗೆ ಇರಲಿ. ನಿಮಗೆ ಹಾಡು ಇಷ್ಟ ಆಗುತ್ತದೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಬನ್ನಿ, ಈ ಹಾಡು ಯಾವ ರೀತಿ ಇದೆ ಅಂತ ಕೇಳೋಣ. ಸೀತಾ ಶ್ರೀರಾಮರರು ಮಾತಾ ಪಿತ ಬಂಧುಗಳು, ದಶರಥ ರಾಮನ ನಾರಾಮನಿ. ಸೀತಾ ಶ್ರೀರಾಮರರು ಮಾತಾ ಪಿತ ಬಂಧುಗಳು, ದಶರಥ ರಾಮನ ನಾರಾಮನಿ. ಅರಮನೆ ಬಾಗಿಲಿಗಿಂದು ಸೀತೆಯ ಒಳಗೊಂಡು ಪುರವನ್ನು ಸೇರುವಾಗ ಮರಿದುಂಬಿ ಕಾಳೆ ನುಡದಾವೆ ದಶರಥ ರಾಮನ ಮಗ ಬಂದು ಮನೆ ನುಗ್ಗುವಾಗ ನೋಡದವಿ. ಪಟ್ಟೆ ಪೀತಾಂಬರ ನೊಟ್ಟು ಮೂತಿನ ಬಾಸಿಂಗ ಮುಡಿದು ನಿಸ್ತ್ರೇಯು ತನ್ನ ಎಡದಲ್ಲಿ ಕೂಡಿಸಿಕೊಂಡು ಹಸ್ತಿಲು ಪೂಜಿಸಿದನು ಶ್ರೀರಾಮನು. ಹಸ್ತಿಲು ಪೂಜಿಸಿದನು ಶುಭದಿಂದ ರಾಮನು, ಹಸ್ತಿಲಿಗೆ ಕಾಯೊಡೆದನು ಶುಭದಿಂದ. ರಾಜ ಮಂದಿರದಲ್ಲಿ ಮಂದಿ ಪೈದಿಯೊಳಗೆ ಯಾರು ರಕ್ಷಿಸಿದರು ಅನುದೀನ ನಮ್ಮನೆಯಲ್ಲಿ ನಾರಿ ಕೈಯೇತ್ತಿ ಕೊಡುತ್ತಿದ್ರು. ಅತ್ತೆ ಕೌಶಲ್ಯೆಯು ಕೈಕೇಯ ಸುಮಾಯಿತ್ರಿಯರು ನಾರಿ ಜಾನಕಿಯನ್ನು ರಕ್ಷಿಸಿಕೊಳ್ಳಿರಿ ಅನುದೀನ ನಮ್ಮನೆಯಲ್ಲಿ ದಶರಥ ತನ್ನ ಮಡದಿಯರಿಗೆ ತಿಳಿಹೇಳಿದ ದಶರಥನು ಸೀತೆಯನ್ನು ರಕ್ಷಿಸಿಕೊಳ್ಳಿರಿ ಅನುದೀನ. ಮುದ್ದು ಮೋಹಿನಿಯನ್ನು ಮೋದು ಮಾಡುತ್ತ ಬಂದ ವಜ್ರದಲ್ಲಿ ಮೂರ್ತಿ ಕರವೇತಿ ಕೊಡುತ್ತಿದ್ರು. ಮೆರೆದಿತ್ತ ರಾಜ ಸಭೆಯೊಳಗೆ ಸೀತಾ ಶ್ರೀರಾಮರರು ಮಾತಾ ಪಿತ ಬಂಧುಗಳು, ದಶರಥ ರಾಮನ ನಾರಾಮನಿ. ಅರಮನೆ ಬಾಗಿಲಿಗಿಂದು ಸೀತೆಯ ಒಳಗೊಂಡು ಪುರವನ್ನು ಸೇರುವಾಗ ಮರಿದುಂಬಿ ಕಹಾಳೆ ನೋಡದವಿ. ಧನ್ಯವಾದಗಳು.